ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ ಹಲೋ ಫ್ರೆಂಡ್ಸ್ ಈ ಹೊಸ ವರ್ಷ ಅಂತೂ ಬಂತು ಹೊಸ ವರ್ಷ ಬಂದ ತಕ್ಷಣ ಮೊದಲನೇ ಹಬ್ಬ ಬರೋದೇ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂತ ಒಂದು ರೆಸಿಪಿ ಹುಗ್ಗಿ ಗೊಜ್ಜು ಅಥವಾ ಖಾರ ಪೊಂಗಲ್ಲು ಈ ಖಾರ ಪೊಂಗಲ್ನ ತುಂಬಾ ವಿಧವಿಧವಾಗಿ ತುಂಬಾ ಜನ ಮಾಡ್ತಾರೆ ಬಟ್ ನಾನು ಇವತ್ತು ತೋರಿಸ್ಕೊಡ್ತಾ ಇರುವಂತ ರೆಸಿಪಿ ದೇವಸ್ಥಾನದಲ್ಲಿ ಮಾಡುವಂತ ಹುಗ್ಗಿ ಗೊಜ್ಜು ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡ್ಕೊತೀವಿ ಈ ಹುಗ್ಗಿಗೂ ಆ ಹುಳಿ ಹುಳಿಯಾಗಿ ಸ್ವೀಟ್ ಸ್ವೀಟ್ ಆಗಿರುವಂತ ಗೊಜ್ಜುಗೂ ಸೂಪರ್ ಕಾಂಬಿನೇಷನ್ನು ಇದನ್ನ ನೀವು ಟ್ರೈ ಮಾಡಲೇಬೇಕು ಸಂಕ್ರಾಂತಿ ಅಂತೂ ಹತ್ರ ಬರ್ತಾ ಇದೆ ಹುಗ್ಗಿ ಗೊಜ್ಜು ಇಲ್ಲ ಅಂದ್ರೆ ಹಬ್ಬ ಹೇಗೆ ಕಂಪ್ಲೀಟ್ ಆಗುತ್ತೆ ಹೇಳಿ ಹಾಗಾದರೆ ಈ ರುಚಿಯಾಗಿರುವಂಥ ಒಂದು ಸೂಪರಾಗಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದಾದಂಥ ಹುಗ್ಗಿ ಹಾಗೂ ಹುಣಸೆ ಹಣ್ಣಿನ ಗೊಜ್ಜನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಖಾರ ಪೊಂಗಲ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ಗೆ ನಾನು ಒಂದು ಕಪ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ ಈ ಹೆಸರುಬೇಳೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ಈ ರೀತಿ ಹುರ್ಕೊಂಡಾಗ ಮಾತ್ರ ನಿಮಗೆ ಒಂಥರ ಹಸಿ ವಾಸನೆ ಬರೋದಿಲ್ಲ ಹಾಗೆ ದೇವಸ್ಥಾನದಲ್ಲಿ ಮಾಡುವಂಥ ಈ ಹುಗ್ಗಿ ಅಥವಾ ಖಾರ ಪೊಂಗಲ್ನ ಇದೇ ರೀತಿಯಲ್ಲಿ ಹುರಿದ್ಬಿಟ್ಟು ಮಾಡಿರ್ತಾರೆ ಸೊ ಹೀಗೆ ಒಂದು ಕಪ್ನಷ್ಟು ಹೆಸರುಬೇಳೆನ ಹುರ್ಕೊಂಡಿದ್ದಾದಮೇಲೆ ಈಗ ನಾನು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಊಟಕ್ಕೆ ಬಳಸುವಂಥ ಅಕ್ಕಿ ಕೂಡ ತೊಗೋಬೋದು ಅಥವಾ ನಿಮಗೆ ಒಂದೊಂದು ಚೂರು ಫ್ಲೇವರ್ ಆಗಿ ಬರಬೇಕು ಅನ್ನೋದಾದರೆ ಬಾಸ್ಮತಿ ರೈಸ್ ಕೂಡ ತೊಗೋಬಹುದು ನಾನಿಲ್ಲಿ ಮಾಮೂಲಿ ರೈಸ್ನ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಈ ರೀತಿ ಹುರಿತಾ ಬಂದಂಗೆ ತುಂಬಾ ಕಲರು ವೈಟ್ ಇರೋವಂಥದ್ದು ತುಂಬ ವೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಗುಂಡಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಕ್ಕಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಡಿಫ್ರೆಂಟ್ ಆದ ಫ್ಲೇವರ್ ಕೊಡುತ್ತೆ ಖಾರ ಪೊಂಗಲಲ್ಲಿ ಸೊ ಇದಿಷ್ಟನ್ನು ಹುರ್ಕೊಂಡಿದ್ದಾದಮೇಲೆ ಈಗ ನಾವು ಹುರಿದಿಟ್ಟಿರುವಂಥ ಅಕ್ಕಿ ಹಾಗೆ ಬೇಳೆನ ಈಗ ನಾನು ವಾಶ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ವಾಶ್ ಮಾಡೋದಕ್ಕೆ ಹೋಗಬೇಡಿ ಈಗ ಹುರಿದಿದ್ದಾದಮೇಲೆ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಕುಕ್ಕರ್ನಲ್ಲಿ ಇದೆರಡನ್ನು ಹಾಕೊಂಡ್ಬಿಟ್ಟು ಇದನ್ನು ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ಅಕ್ಕಿ ಬೇಳೆ ಎರಡೂ ಸೇರಿ ಎರಡು ಕಪ್ನಷ್ಟಿದೆ ಸೊ ನಾಲ್ಕು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನಾವಿಲ್ಲಿ ಈ ಅಕ್ಕಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಸೊ ಇದಿಷ್ಟು ನಾನೀಗ ನೀರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು 4-5 ವಿಷಲ್ ತನಕ ಕೂಗಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕಾಗತ್ತೆ ಈ ಅಕ್ಕಿ ಹಾಗೆ ಬೇಳೆ ಸೊ ಈಗ ನಾನು ಬೇಯಿಸ್ಕೊಂಡಿದ್ದಾಗಿದೆ 4-5 ವಿಷಲ್ಲು ಚೆನ್ನಾಗಿ ಕೂಡ ಇದು ಬೆಂದಿದೆ ಈ ರೀತಿ ಬೆಂದಿದ್ರೆ ಸಾಕಾಗತ್ತೆ ಈಗ ನಾನು ಒಂದು ಹುಗ್ಗಿ ಅಥವಾ ಖಾರ ಪೊಂಗಲ್ ಮಾಡುವಂಥ ಬಾಣಲೆಗೆ 2 ಟೀಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಬಳಸೋದಿಲ್ಲ ತುಪ್ಪದಲ್ಲೇ ಮಾಡ್ಕೋಬೇಕು ತುಪ್ಪ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಒಣ ದ್ರಾಕ್ಷಿ ನೀವು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬಹುದು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಸೊ ಸಡನ್ನಾಗಿ ನನಗೆ ಗೋಡಂಬಿ ಸಿಗದೇ ಇರೋ ಕಾರಣ ನಾನು ಇಲ್ಲಿ ಗೋಡಂಬಿ ಹಾಕ್ಕೊಂಡಿಲ್ಲ ಬರೀ ದ್ರಾಕ್ಷಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಸೊ ನೀವು ಗೋಡಂಬಿ ಕೂಡ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನು 1 ಟೀಸ್ಪೂನ್ನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಅಕ್ಕಿ ಬೇಳೆಯ ಮಿಶ್ರಣನ ಇದಕ್ಕೆ ಹಾಕೋಬೇಕಾಗತ್ತೆ ಈ ಎಲ್ಲದನ್ನು ಹಾಕೊಂಡಿದ್ದಾದಮೇಲೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಪೊಂಗಲ್ ರೀತಿಯಲ್ಲಿ ಮಾಡ್ಕೋಬೇಕು ಹಾಗೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಕುದಿ ಬರೋ ತನಕನೂ ಇದನ್ನು ಕುದಿಸ್ಕೋತಾ ಇದ್ದೀನಿ ಸೊ ಇದಿಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಇದಕ್ಕೆ ಹಳದಿ ಪೌಡರ್ ಆಗಲಿ ಏನನ್ನು ಹಾಕ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಅರಶಿನದ ಪುಡಿ ಸೊ ಇದೇ ರೀತಿಯಲ್ಲಿ ವೈಟ್ ಕಲರಲ್ಲಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಡಿಫ್ರೆನ್ಸ್ ಕೂಡ ಅನಿಸೋದಿಲ್ಲ ಹಾಗೆ ಇದರಲ್ಲಿ ನಾನು ಕಾಳು ಮೆಣಸನ್ನು ಹಾಕಿ ಹಾಕೋಬಹುದು ಅಥವಾ ನೀವು ಪುಡಿ ಕೂಡ ಮಾಡಿ ಹಾಕೋಬಹುದು ಸಾಮಾನ್ಯವಾಗಿ ಈ ಧನುರ್ಮಾಸದಲ್ಲಿ ಅಥವಾ ಸಂಕ್ರಾಂತಿ ಬರೋ ತನಕನೂ ನಿಮಗೆ ಯಾವುದೇ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಿಗೂ ಹೋದರೂ ಕೂಡ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೊಂಗಲ್ಲು ತುಂಬ ರುಚಿಯಾಗಿ ಮಾಡಿ ಕೊಡ್ತಾರೆ ಪ್ರಸಾದ ರೂಪದಲ್ಲಿ ಸೊ ಆ ಟೇಸ್ಟು ನಿಮಗೂ ಕೂಡ ಈ ಪೊಂಗಲಲ್ಲಿ ಬರುತ್ತೆ ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸೂಪರಾಗಿರುವಂಥ ದೇವಸ್ಥಾನದಲ್ಲಿ ಮಾಡುವಂಥ ಈ ಪೊಂಗಲ್ಲು ಸಖತ್ತಾಗಿ ರೆಡಿ ಆಗುತ್ತೆ ಸೊ ಇದರ ಜೊತೆಯಲ್ಲಿ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ
ಹುಗ್ಗಿ ಜೊತೆಯಲ್ಲಿ ಹುಣಸೆ ಹಣ್ಣಿನ ಗೊಜ್ಜನ ಮಾಡೋದು ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಈಗ ಗೊಜ್ಜನ ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ಒಂದು ಬೌಲಲ್ಲಿ ನಾನು ಹುಣಸೆ ಹಣ್ಣನ್ನು ಈ ರೀತಿ ಹಾಕೊಂಡ್ಬಿಟ್ಟು ನೀರನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಇದ್ರ ಜೊತೆಯಲ್ಲೇ ಒಂದು ಅರ್ಧ ಅಚ್ಚಿನಷ್ಟು ಬೆಲ್ಲನ ಕೂಡ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಟ್ಯಾಮ್ರಿನ್ ವಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಂದು ಪ್ಯಾನ್ಗೆ 2 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ನಾನು 1 ಟೀಸ್ಪೂನ್ನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದಕ್ಕೆ 1/4 ಟೀಸ್ಪೂನ್ನಷ್ಟು ಅಥವಾ 1/4 ಟೀಸ್ಪೂನ್ನಷ್ಟು ಮೆಂತ್ಯನ ಹಾಕ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ. ಹಾಗೆ ಇದಕ್ಕೆ 1 ಟೀಸ್ಪೂನ್ನಷ್ಟು ಬಿಳಿ ಎಳ್ಳೆನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು 1/4 ಟೀಸ್ಪೂನ್ನಷ್ಟು ಹಿಂಗಿನ ಪುಡಿನ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಕರಿಬೇವು, ಹಸಿ ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇದೇ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ತುಂಬ ಅಂದರೆ ತುಂಬ ಒಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ. ಹುಗ್ಗಿ ಅಥವಾ ನಾವು ಸಾಮಾನ್ಯವಾಗಿ ಸಂಕ್ರಾಂತಿಗಳಲ್ಲಿ ಹುಗ್ಗಿನ ಮಾಡಿಕೊಂಡ್ರೆ ಈ ರೀತಿಯಾಗಿರುವಂಥ ಒಂದು ಗೊಜ್ಜು ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ಸೊ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಹುಣಸೆ ಹಣ್ಣಿನ ನೀರನ್ನು, ಬೆಲ್ಲ ಹಾಕಿ ಹುಣಸೆ ಹಣ್ಣಿನ ನೀರನ್ನು ಈ ರೀತಿ ಶೋಧಿಸ್ಕೊಂಡ್ಬಿಟ್ಟು ಹಾಕೋಬೇಕಾಗತ್ತೆ. ಇಲ್ಲ ಹಾಗೆ ಕೂಡ ಹಾಕೋಬಹುದು ಅಥವಾ ಶೋಧಿಸ್ಕೊಂಡು ಕೂಡ ಹಾಕೋಬಹುದು. ನಾನಿಲ್ಲಿ ಶೋಧಿಸ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಾತ್ರ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಆಲ್ರೆಡಿ ನಾವು ಇದಕ್ಕೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಇದು ಸ್ವಲ್ಪ ಥಿಕ್ನೆಸ್ ಬರೋ ತನಕನೂ ಇದನ್ನು ಕುದಿಸ್ಕೊಂಡ್ರೆ ಸಕ್ಕದಾಗಿರುವಂಥ ಈ ಹುಗ್ಗಿಗೆ ಅಥವಾ ಖಾರ ಪೊಂಗಲ್ಗೆ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನ್ನು ಹುಗ್ಗಿ ಗೊಜ್ಜು ಸೂಪರಾಗಿ ರೆಡಿಯಾಗತ್ತೆ. ಸೊ ನೀವು ಕೂಡ ಈ ಸಂಕ್ರಾಂತಿಗೆ ಅಥವಾ ನಿಮಗೆ ಇಷ್ಟ ಬಂದಾಗ ಕೂಡ ಇದನ್ನು ಮಾಡ್ಕೋಬಹುದು. ಸಂಕ್ರಾಂತಿಗಂತೂ ಮಾಡೇ ಮಾಡ್ತೀರಾ. ಈ ರೀತಿ ಒಂದು ಸಲ ಟ್ರೈ ಮಾಡಿ ಈ ಹುಗ್ಗಿ ಮತ್ತು ಗೊಜ್ಜನ್ನು, ತುಂಬ ರುಚಿಯಾಗಿರುತ್ತೆ, ಹಾಗೆ ಮಾಡೋಕ್ಕೂ ಕೂಡ ತುಂಬಾ ಸಿಂಪಲ್ಲು. ಸೊ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಯಾವುದಾದ್ರೂ ವಿಡಿಯೋ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.